ಹಲ್ಲೆಲೂಯಾ. ನಾವು ಇಂದಿನ ಮಾತನಾಡುವಂತ ದೇವ ಸಂದೇಶ ಬಾಗಿಲುಗಳು ಮುಚ್ಚಲ್ಪಡುವುದಕ್ಕಿಂತ ಮುಂಚೆಯೇ ಎಚ್ಚರಿಕೆ ಆಧಾರವಾಗಿ ತೆಗೆದುಕೊಂಡಿರುವಂತಹ ಮತ್ತಾಯ ಸುವಾರ್ತೆ 25:10. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದುವೆಯಿಂದಲೂ ಸಿದ್ಧವಾಗಿದ್ದವರು ಅವನ ಸಂಕಟ ಮದುವೆಯ ಮನೆಯೊಳಗೆ ಹೋದರು. ಬಾಗಿಲು ಬಾಗಿಲುಗಳು ಮುಚ್ಚಲ್ಪಡುವುದಕ್ಕಿಂತ ಮುಂಚೆಯೇ ಎಚ್ಚರ. ಒಂದು ಸಾರಿ ಒಬ್ಬ ಸುಪ್ರಸಿದ್ಧ ಉನ್ನತ ವ್ಯಾಪಾರಿಯೊಬ್ಬ ತನ್ನ ವ್ಯಾಪಾರದ ಸ್ಥಿತಿಯನ್ನ ವಿಸ್ತರಿಸಿಕೊಳ್ಳಲಿಕ್ಕೆ ಇನ್ನೂ ಒಂದು ಉನ್ನತವಾದ ವ್ಯಾಪಾರವನ್ನ ಮಾಡಲಿಕ್ಕೆ ಯೋಚಿಸಿ ಒಂದು ಸ್ಥಳಕ್ಕೆ ಅವನು ಹೋಗುವುದಕ್ಕಿಂತ ತನ್ನ ವ್ಯಾಪಾರವನ್ನ ವಿಸ್ತರಿಸಿಕೊಳ್ಳುವಂತ ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪೆಂಡ್ ಮಾಡುವುದಕ್ಕೋಸ್ಕರವಾಗಿ ಇನ್ನೂ ಹೆಚ್ಚು ಇನ್ವೆಸ್ಟ್ಮೆಂಟ್ ಮಾಡಿ ತನ್ನ ಬಿಸ್ನೆಸ್ ಅನ್ನ ಇನ್ನೂ ಉನ್ನತವಾಗಿ ತೆಗೆದುಕೊಂಡು ಹೋಗ್ಲಿಕ್ಕೆ ತೀರ್ಮಾನ ತೆಗೆದುಕೊಂಡಾಗ ಅವನು ಒಂದು ಕಚೇರಿಗೆ ಹೋಗ್ಬೇಕಾಗಿತ್ತು. ಆ ಒಂದು ಆಫೀಸ್ಗೆ ಅವನು ಹೋಗ್ಬೇಕಾಗಿತ್ತು. ಆ ಆಫೀಸ್ ನಲ್ಲಿದ್ದಂತ ಅಧಿಕಾರಿಗಳು ಇವರಿಗೆ ಒಂದು ದಿನಾಂಕ ಒಂದು ಸಮಯವನ್ನ ನಿಗದಿಪಡಿಸ ಫಿಕ್ಸ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟರು. ಈ ದಿನದಲ್ಲಿ ಇಂಥ ದಿನದಲ್ಲಿ ಇಂಥ ಸಮಯದಲ್ಲಿ ನೀವು ಬಂದು ನಮ್ಮನ್ನು ಭೇಟಿಯಾಗಬೇಕೆಂಬುದಾಗಿ ಅಪಾಯಿಂಟ್ಮೆಂಟ್ ಅನ್ನ ಕೊಟ್ಟರು. ಈ ಉನ್ನತವಾದಂತ ಒಬ್ಬ ವ್ಯಾಪಾರಿ ಬಿಸ್ನೆಸ್ ಮ್ಯಾನ್ ಇವನು ಏನ್ ಮಾಡ್ತಾನೆ, ಆ ಆಫೀಸ್ಗೆ ಹೋದ. ಅವರು ಕೊಟ್ಟಿದ್ದಂತ ಅಪಾಯಿಂಟ್ಮೆಂಟ್ ಟೈಮ್ಗೆ ಅಪಾಯಿಂಟ್ಮೆಂಟ್ ಸಮಯಕ್ಕೆ ಸರಿಯಾಗಿ ಅವನೇನ್ ಮಾಡ್ತಾನೆ, ತನ್ನ ಬಿಸ್ನೆಸ್ ನ ಎಲ್ಲ ಕಾಗದ ಪತ್ರಗಳನ್ನ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋದರು. ಆ ಸ್ಥಳಕ್ಕೆ ಹೋದಾಗ ಸಮಯಕ್ಕೆ ಅವರು ಯಾವ ಅಪಾಯಿಂಟ್ಮೆಂಟ್ ಟೈಮ್ ಕೊಟ್ಟಿದ್ರು ಡೇಟ್ ಕೊಟ್ಟಿದ್ರು ಆ ಡೇಟ್ಗೆ ಆ ಸಮಯಕ್ಕೆ ಸರಿಯಾಗಿ ಆ ಸ್ಥಳಕ್ಕೆ ಅವನು ಬಂದ. ಬಂದ ಮೇಲೆ ಇವನು ಏನ್ ಮಾಡ್ತಾನೆ, ಟೈಮ್ ನೋಡ್ತಾನೆ, ಟೈಮ್ ಇನ್ನು 5 ನಿಮಿಷ ಆಗಿದೆ. ಅವ್ರು ಕೊಟ್ಟಿದಂತ ಅಪಾಯಿಂಟ್ಮೆಂಟ್ಗೆ ಅವ್ರು ಕೊಟ್ಟಿದಂತ ಟೈಮಿಂಗ್ಸ್ಗೆ ಇನ್ನು 5 ನಿಮಿಷ ಇದೆ ಅಂತ ಹೇಳಿ ಇವನು ಏನ್ ಮಾಡ್ತಾನೆ, ಆ 5 ನಿಮಿಷದಲ್ಲಿ ನಾನು ಒಂದು ಟೀಯನ್ನ ಮತ್ತು ಒಂದು ಸಿಗರೆಟ್ ಅನ್ನ ಕುಡ್ಕೊಂಡು ಬರ್ತೀನಿ ಅಂತ ಹೇಳಿ ಪಕ್ಕದಲ್ಲಿ ಇದ್ದಂತ ಒಂದು ಮಾಲ್ ಒಂದು ರೆಸ್ಟೋರೆಂಟ್ಗೆ ಅವನು ಹೋಗ್ತಾನೆ. ಆ ರೆಸ್ಟೋರೆಂಟ್ ನಲ್ಲಿ ಹೋಗಿ ಆ 5 ನಿಮಿಷಗಳ ಕಾಲ ಅವನೇನ್ ಮಾಡ್ತಾನೆ, ಅಲ್ಲಿ ತನ್ನ ಟೀ ಮತ್ತೆ ಸ್ನಾಕ್ಸ್ ಮಾತ್ರವಲ್ಲ ಒಂದು ಸ್ಮೋಕ್ ಒಂದು ಸಿಗರೆಟ್ ಗೋಸ್ಕರವಾಗಿ ಆ 5 ನಿಮಿಷ ಆ ರೆಸ್ಟೋರೆಂಟ್ ನಲ್ಲಿ ರೆಸ್ಟ್ ಮಾಡ್ತಾನೆ. ಅವನು ಟೀ ಕುಡಿಯುತ್ತಾ ತನ್ನ ಬಾಯಿನಲ್ಲಿದ್ದ ಸಿಗರೆಟ್ ಅನ್ನ ಸೇದುತ್ತಾ ಅವನು ತನ್ನ ಸಮಯ ಕಳೆದಿದ್ದು ಅವನಿಗೆ ಅರಿವಿಲ್ಲದೆ 6 ನಿಮಿಷ ಆಗುವುದು. 5 ನಿಮಿಷ ಆಗಿ 1 ನಿಮಿಷ ಎಕ್ಸ್ಟ್ರಾ ತೆಗೆದುಕೊಂಡ್ಬಿಡ್ತಾನೆ. ತಕ್ಷಣ ಅವನು ಎಲ್ಲವನ್ನ ಬಿಟ್ಟು ಓಡಿ ಬಂದ. ಓಡಿ ಬಂದು ಆ ಆಫೀಸ್ ನ ಎದುರುಗಡೆ ನಿಂತ್ಕೊಳ್ತಾನೆ. ಆಫೀಸ್ ನ ಎದುರುಗಡೆ ಒಂದು ಬೋರ್ಡ್ ತಗಲಾಗಿರ್ತಾರೆ, ಡೋರ್ ಇಸ್ ಕ್ಲೋಸ್. ಆಫೀಸ್ ನ ಎದುರುಗಡೆ ಒಂದು ಬೋರ್ಡ್ ನೇತಾಕಿರ್ತಾರೆ, ಡೋರ್ ಇಸ್ ಕ್ಲೋಸ್. ಎಷ್ಟು ನಿಮಿಷ ತಡವಾಗಿ ಬಂದಾಗೇನು, 1 ನಿಮಿಷ ತಡವಾಗಿ ಬಂದ. 1 ನಿಮಿಷ ತಡವಾಗಿ ಬಂದ ಅಂದ್ರೆ 5 ನಿಮಿಷ ಮುಚ್ಚಿತವಾಗಿಯೇ ಆ ಆಫೀಸ್ ನ ಎದುರುಗಡೆ ಬಂದು ನಿಂತಿದ್ದಂತ ಈ ಬಿಸ್ನೆಸ್ ಮ್ಯಾನ್ 5 ನಿಮಿಷಗಳ ಆ ಟೀಗೋಸ್ಕರವಾಗಿ 5 ನಿಮಿಷಗಳ ಆ ರೆಸ್ಟ್ಗೋಸ್ಕರವಾಗಿ 5 ನಿಮಿಷಗಳ ಟೀ ಮತ್ತೆ ಆ ಸಿಗರೆಟ್ಗೋಸ್ಕರವಾಗಿ ಪಕ್ಕದಲ್ಲಿದ್ದಂತ ರೆಸ್ಟೋರೆಂಟ್ ನಲ್ಲಿ ಸಮಯ ಕಳೆದ. ಆ ಸಮಯ ಕಳೆಯುವಾಗ ಕೇವಲ 1 ನಿಮಿಷ ಎಕ್ಸ್ಟ್ರಾ ಆಯಿತು. ಓಡಿ ಬಂದ ನೋಡುವಾಗ ಅತ್ಯಂತ ₹100 ಬಿಸ್ನೆಸ್ ಮಾಡಬೇಕಾಗಿದ್ದಂಥವನು ಅಪಾಯಿಂಟ್ಮೆಂಟ್ ಸಿಕ್ಕಿದ್ದಂತ ವ್ಯಕ್ತಿ ₹100 ವ್ಯವಹಾರವನ್ನ ಮಾಡಬೇಕಾಗಿದ್ದಂತ ಬಿಸ್ನೆಸ್ ಮ್ಯಾನ್ 1 ನಿಮಿಷದಲ್ಲಿ ಕಳ್ಕೊಂಡ. ಬಾಗಿಲು ಆಫೀಸ್ನ ಬಾಗಿಲಿದ್ದಕ್ಕೆ ಮುಚ್ಚಲ್ಪಟ್ಟು ನಿರುತ್ಸಾಹಕನಾಗಿ ಬೇಜಾರದಿಂದ ಕಣ್ಣೀರಿನಿಂದ ಅಯ್ಯೋ ನನ್ನ 1 ನಿಮಿಷ ಈ 5 ನಿಮಿಷ ನಾನು ಈ ಡೋರ್ ನಿಂತಿದ್ರೆ ಇವತ್ತು ನನಗೆ ಆ ಬಿಸ್ನೆಸ್ ಸಿಗ್ತಾ ಇತ್ತು. 5 ನಿಮಿಷ ನಾನು ವೇಟ್ ಮಾಡ್ತಿದ್ರೆ ನನಗೆ ಈ ಆಶೀರ್ವಾದ ಸಿಗ್ತಾ ಇತ್ತು. ಆದ್ರೆ ನಾನು ಕೇವಲ 5 ನಿಮಿಷದ ಆ ರೆಸ್ಟೋರೆಂಟ್ಗೆ ಹೋಗುವ ಈ ಒಂದು ಸಿಗರೆಟ್ಗೆ ನಾನು ಈ ಒಂದು ₹100 ಬೆಲೆ ಮಾಡುವಂತ ವ್ಯವಹಾರವನ್ನ ಬಿಸ್ನೆಸ್ ಅನ್ನ ಕಳ್ಕೊಂಡಿದ್ದಲ್ಲ ಅಂತ ಹೇಳಿ ಕಣ್ಣೀರಿನಿಂದ ವಾಪಸ್. ಅದೇ ರೀತಿ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದಿನಗಳಲ್ಲಿ ಎಷ್ಟೋ ದೇವರ ಮಕ್ಕಳುಗಳು ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ
ಬಹಳ ಲೀನಿಯನ್ಸ್ ತೆಗೆದುಕೊಳ್ತಾ ಇದ್ದಾರೆ. ಸಭೆ ಅಂದ್ರೆ ಲೀನಿಯನ್ಸ್, ಸೇವೆಗಳು ಅಂದ್ರೆ ಲೀನಿಯನ್ಸ್, ಆರಾಧನೆಗಳು ಅಂದ್ರೆ ಲೀನಿಯನ್ಸ್. ಆ 5 ನಿಮಿಷಗಳು ಅಲ್ಲಿ ಹೋಗ್ಬಂದ್ರೆ ಹೋಗ್ಬಾರದಲ್ಲಿ ನಾನು ಹೋಗ್ಬಾರದಲ್ಲಿ ಅದಕ್ಕೆ ನಾನು ಇದನ್ನ ಮಾತಾಡ್ತಾ ಇದ್ದೀನಿ. ಬಾಗಿಲುಗಳು ಮುಚ್ಚಲ್ಪಡುವುದಕ್ಕಿಂತ ಮುಂಚೆಗೆ ಎಚ್ಚರಿಕೋ, ಎಚ್ಚರಿಕೋ. ಬಾಗಿಲು ಮುಚ್ಚಲ್ಪಟ್ಟ ಮೇಲೆ ತಿರುಗಿ ನಿನಗೆ ಬಾಗಿಲು ಯಾವತ್ತೂ ತೆರೆಯೋದಿಲ್ಲ. ಆ ಬಾಗಿಲು ಮುಚ್ಚಲ್ಪಡುವುದಕ್ಕಿಂತ ಮುಂಚೆಯೇ ನಿನ್ನ ಜೀವಿತವನ್ನ ನೀನು ಒಂದು ಕ್ರಮೀಕರಿಸು. ಬಾಗಿಲು ಮುಚ್ಚಲ್ಪಡುವುದಕ್ಕಿಂತ ಮುಂಚೆಯೇ ನಿನ್ನ ಜೀವಿತವನ್ನ ವಾಕ್ಯದೊಂದಿಗೆ ಕ್ರಮೀಕರಿಸಿಕೋ. ದೇವರ ಸಾಧನದಲ್ಲಿ ನನ್ನ ಕ್ರಮೀಕರಿಸಿಕೋ, ದೇವರ ಪ್ರಸನ್ನದಲ್ಲಿ ಕ್ರಮೀಕರಿಸಿಕೋ. ಅಲ್ಲೆಲೂಯ. ಮೊಟ್ಟ ಮೊದಲನೇದಾಗಿ ರಕ್ಷಣೆಯ ಬಾಗಿಲುಗಳು ಮುಚ್ಚಲ್ಪಡುವುದಕ್ಕಿಂತ ಮುಂಚೆಯೇ ರಕ್ಷಣೆ ಒಂದು ರಕ್ಷಣೆ ಬಾಗಿಲು ಮುಚ್ಚಲ್ಪಡುವುದಕ್ಕೆ ನೀವು ನನಗೂ ರಕ್ಷಣೆ ಬಾಗಿಲು ಯಾವಾಗಲೂ ತೆರೆದಿರೋದಿಲ್ಲ, ಯಾವಾಗಲೂ ಸ್ಥಿರವಾಗಿ ತೆರೆದಿರಲ್ಪಡುವುದಿಲ್ಲ. ದೇವರು ನಿಮ್ಮ ಜೀವನದಲ್ಲಿ ನನ್ನ ಜೀವನದಲ್ಲಿ ರಕ್ಷಣೆಯ ಬಾಗಿಲು ಮುಚ್ಚಲ್ಪಡುವುದಕ್ಕಿಂತ ಮುಂಚೆಯೇ ರಕ್ಷಣೆ ಒಂದು. ಅಲ್ಲೆಲೂಯ. ನೀವು ಮೇಲೆ ಹೇಳಬಹುದು, ಪಾಸ್ಟರ್ ನಾವು ರಕ್ಷಣೆ ಹೊಂದಿದ್ದೀವಲ್ವ, ನಾವು ಏನು ಸ್ವಾಮಿ ನಂಬಿದ್ದೀವಲ್ವ, ನಾವು ರಕ್ಷಣೆ ಹೊಂದಿದ್ದೀವಲ್ವ, ನಾವು ತೀರ್ಥ ಸ್ಥಾನ ತೆಗೆದುಕೊಂಡಿದ್ದೀವಲ್ವ. ಓಕೆ, ರಕ್ಷಣೆ ಹೊಂದುವುದು ಮಾತ್ರ ಅಲ್ಲ, ರಕ್ಷಣೆಯಲ್ಲಿ ಇರಬೇಕು. ರಕ್ಷಣೆ ಹೊಂದೋದು ದೊಡ್ಡದಲ್ಲ, ಆ ರಕ್ಷಣೆಯನ್ನ ಕಾಪಾಡಿಕೊಳ್ಳೋದು ದೊಡ್ಡದು, ರಕ್ಷಣೆಯಲ್ಲಿ ಜೀವಿಸೋದು ದೊಡ್ಡದಲ್ಲ, ರಕ್ಷಣೆಯಲ್ಲಿ ನಡೆಯೋದು ಬಹಳ ದೊಡ್ಡದು. ರಕ್ಷಣೆ ಹೊಂದಿದ್ದೀನಿ ಅಂತ ಹೇಳೋದಲ್ಲ, ಅದು ಆ ರಕ್ಷಣೆಯಲ್ಲಿ ಇರೋದು ಬಹಳ ದೊಡ್ಡದು. ಹಾಗಿಕಂಡ 7:16 ಯೆಹೋವನು ನೋಹನನ್ನ ಒಳಗಿಟ್ಟು ಮುಚ್ಚಿ ಹಾಕನ್ನ, ಅಂದ್ರೆ ನೋಹನ ಒಳಗಡೆ ಇಟ್ಟು ಆ ಒಂದು ನಾವಿಯ ಬಾಗಿಲನ್ನ ಮುಚ್ಚಿಬಿಟ್ಟನು. ಅಲ್ಲೆಲೂಯ. ರಕ್ಷಣೆಯ ಬಾಗಿಲು ಮುಚ್ಚಲ್ಪಡುವುದಕ್ಕಿಂತ ಮುಂಚೆ ರಕ್ಷಣೆ ಒಂದು ಸಹೋದರಿ ಸಹೋದರ, ನೋಹನು ಜೀವಿಸ್ತಾ ಇದ್ದಂತ ಕಾಲಘಟ್ಟದಲ್ಲಿ ನೋಹನು ಏನ್ ಮಾಡ್ತಾ ಇದ್ದ, ದೇವರು ನೋಹನಿಗೆ ಒಂದು ಸಂದೇಶವನ್ನ ಕೊಡ್ತಾನೆ. ನೋಹ, ನಾನು ಈ ಲೋಕವನ್ನ ನಾಶ ಮಾಡ್ಬೇಕಂತಿದ್ದೀನಿ, ಈ ಲೋಕವನ್ನ ಜಲಪ್ರವಾಹದಿಂದ ಪರಿಪೂರ್ಣ ನಾಶ ಮಾಡ್ತೀನಿ, ಜಲಪ್ರವಾಹ ಬರ್ಲಿಕ್ಕಿದೆ, ಆದ್ರಿಂದ ನಾನು ಸಂಪೂರ್ಣ ಎಲ್ಲವನ್ನ ನಾಶ ಮಾಡ್ಬಿಡ್ತೀನಿ. ನೀನೇನ್ ಮಾಡ್ಬೇಕು, ಒಂದು ನಾವೆಯನ್ನು ಕಟ್ಟಬೇಕು, ನಾವೆಯನ್ನು ಕಂಡಿ ಅದರಲ್ಲಿ ಏನ್ ಮಾಡ್ಬೇಕು, ಎಲ್ಲ ಪ್ರಾಣಿಗಳನ್ನ ಮತ್ತೆ ಜನರನ್ನ ನೀ ಸೇರಿಸ್ಬೇಕು. ನೋಹನ್ ಏನ್ ಮಾಡ್ತು ಗೊತ್ತಾ, ಆ ನಾವೆಯನ್ನ ಕಟ್ಟಲಿಕ್ಕೆ ಆರಂಭ ಮಾಡಿದಾಗ ನೋಹನು ಪ್ರಸಾದಿಸಲಿಕ್ಕೆ ಆರಂಭ ಮಾಡ್ದ, ನೋಹನು ಜನರಿಗೆ ಸುವಾರ್ತೆಯನ್ನ ಸಾರ್ಲಿಕ್ಕೆ ಆರಂಭ ಮಾಡ್ದ, ನೋಹನು ಜನರಿಗೆ ಹೇಳಲಿಕ್ಕೆ ಆರಂಭ ಮಾಡ್ದ, ಮಳೆ ಬರ್ಲಿಕ್ಕಿದೆ, ಪ್ರವಾಹ ಬರ್ಲಿಕ್ಕಿದೆ, ನಾಶನ ಬರ್ಲಿಕ್ಕಿದೆ, ಈ ಪ್ರಪಂಚಕ್ಕೆ ನಾಶನ ಬರ್ಲಿಕ್ಕಿದೆ, ಈ ಲೋಕ ನಾಶ ಆಗಿ ಹೋಗ್ತದೆ, ಈ ಲೋಕ ಸಮಾನವಾಗಿ ಹೋಗ್ತದೆ, ಎಲ್ಲ ಪ್ರಾಣಿ ಪಕ್ಷಿ ಭೂಮಿ ಮೇಲಿರುವ ಸಮಸ್ತವು ನಾಶವಾಗಿ ಹೋಗ್ತದೆ, ಬಂದು ನಾವೆಯಲ್ಲಿ ಸೇರಿ ಎಂಬುದಾಗಿ ಜನರ ಮಧ್ಯದಲ್ಲಿ ಅವನೇನ್ ಮಾಡ್ದ, ಬಹಳ ಆರೋಪಿಸಲಿಕ್ಕೆ ಆರಂಭ ಮಾಡ್ದ, ಸುವಾರ್ತೆಯನ್ನು ಸಾರ್ಲಿಕ್ಕೆ ಆರಂಭ ಮಾಡ್ದ. ಅಯ್ಯೋ ಜನರೇ, ಲೋಕ ನಾಶ ಆಗ್ತಾ ಇದೆ, ಅಯ್ಯೋ ಜನರೇ, ದೇವರು ಈ ಲೋಕದ ಕೆಟ್ಟತನಕ್ಕೆ ಕೋಪಿಸಿಕೊಂಡು ಈ ಲೋಕದ ಕೆಟ್ಟತನವನ್ನ ದುಷ್ಟತನವನ್ನ ನೋಡಿ ನಾಶ ಮಾಡ್ತಾ ಇದ್ದಾನೆ. ಆದ್ರಿಂದ ನೀವೇನ್ ಮಾಡ್ರಿ, ರಕ್ಷಿಸಲ್ಪಡ್ರಿ, ರಕ್ಷಿಸಲ್ಪಡ್ರಿ ಎಂಬುದಾಗಿ ನೀವು ತನ್ನ ಕೋಲಾವಟದಿಂದಲೂ ಮನೋವೇದನೆಯಿಂದಲೂ ಕಣ್ಣೀರಿನಿಂದಲೂ ಜನರ ಗೆಲ್ಲಕ್ಕೆ ಆರಂಭ ಮಾಡ. ಆ ಸಮಯದಲ್ಲಿ ಜನರು ಏನ್ ಮಾಡಿದ್ರು ಗೊತ್ತಾ, ನೋವನ ಮಾತಿಗೆ ಕಿವಿಗೊಳ್ಳಲಿಲ್ಲ. ಯಾಕಂದ್ರೆ ನೋವನ ಕಾಲದಲ್ಲಿ ಬಹಳ ಎಂಜಾಯ್ಮೆಂಟ್ ಇತ್ತು, ನೋವನ ಕಾಲದಲ್ಲಿ ಬಹಳ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ನೋವನ ಕಾಲದಲ್ಲಿ ಎಂಜಾಯ್ಮೆಂಟ್ ಇತ್ತು, ಮದುವೆ ಮಾಡ್ಕೊಳ್ತಾ ಇದ್ರು, ಮದುವೆ ಮಾಡ್ಕೊಳ್ತಾ ಇದ್ರು, ಎಂಜಾಯ್ಮೆಂಟ್ ಮಾಡ್ಕೊಳ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ಏನ್ ತಮ್ಮ ಜೀವಿತವನ್ನ ತಮ್ಗೆ ಇಷ್ಟವನ್ನಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಏನ್ ಮಾಡ್ತಾ ಇದ್ರು ಗೊತ್ತಾ, ನಡ್ಸ್ಕೊಂಡು ಹೋಗ್ತಾ ಇದ್ರು. ತಮ್ಗೆ ಇಷ್ಟ ಬಂದ ಚಿಂತ, ನಮ್ಗೆ ಇಷ್ಟ ಬಂದಂತ ಅನುಕೂಲಗಳು, ತಮ್ಗೆ ಇಷ್ಟ ಬಂದಂತ ಹೋಗಬೇಕು, ನಮ್ಗೆ ಇಷ್ಟ ಬಂದಂತ ಜೀವಿತವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಎಷ್ಟೋ ಜನರು ನೋಡಿ, ತಮ್ಗೆ ಇಷ್ಟ ಬಂದ ಪ್ರಸಂಗಗಳನ್ನ ಹುಡ್ಕೊಂಡು ಹೋಗ್ತಾರೆ, ತಮ್ಗೆ ಇಷ್ಟ ಬಂದ ಪಾಸ್ಟರ್ಗಳನ್ನ ಹುಡ್ಕೊಂಡು ಹೋಗ್ತಾರೆ, ತಮ್ಗೆ ಇಷ್ಟ ಬಂದ, ನಮಗೆ ಇಷ್ಟ ಬಂದ, ತಮಗೆ ಇಷ್ಟ ಬಂದ, ಎಚ್ಚರ. ನೋವನ ಕಾಲದಲ್ಲಿ ದೇವರು ನಾವೆಯನ್ನ ಕಟ್ಟುವುದಕ್ಕೆ ಆಜ್ಞಾಪಿಸಿದಂತ ದೇವರು ನೋವನಿಗೆ ದೇವರು ಮಾತಾಡಿದ್ರು, ನೋಹ ನನಗೆ ನಾಶ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಆದ್ರೆ ದುಷ್ಟತನ ಬೆಳೆದು ಏನಂತ ಇದೆ, ಬೆಳ್ಕೊಂಡು ಹೋಗ್ತಾ ಇದೆ, ನೀನು ಮಾತ್ರ ನೀತಿ ಬಂದನು, ಈ ಎಲ್ಲ ಜನರು ಮಾತ್ರ ನೀನು ಒಬ್ಬನೇ ನೀತಿ ಬಂದನು, ಆದ್ರಿಂದ ನಿನ್ನನ್ನು ಉಳಿಸ್ಬೇಕಂತ ನಾನು ತೀರ್ಮಾನ ತೆಗೆದುಕೊಂಡಿದ್ದೀನಿ, ನೀನು ಒಬ್ಬನೇ ಇಷ್ಟು ಕೆಟ್ಟ ಜನರು
ಅವರಲ್ಲಿ ನೀನು ಪುಣ್ಯದ ನೋಡದೆ ಬಂದೆ, ನೀನು ಒಪ್ಪನೆ ನೋಡದೆ ನೀನ್ ಕರೆಕ್ಟ್ ಆಗಿ ನಡೀತಾ ಇದೀಯ, ಆದ್ರಿಂದ ನಿನ್ನ ನಾಶ ಮಾಡ್ಲಿಕ್ಕೆ ನನ್ನ ಮನಸ್ಸಿಲ್ಲ. ಇದೀ ಭೂಲೋಕವೆಲ್ಲ ಏನಾಗ್ತಾ ಇದೆ, ಕೆಟ್ಟು ಹೋಗ್ತಾ ಇದೆ. ಇಡೀ ಭೂಲೋಕ ನಶಿಸಿ ಹೋಗ್ತಾ ಇದೆ. ಇಡೀ ಭೂಲೋಕ ದುಷ್ಟ ಸಮಾಜವಾಗಿ ಮಾರ್ಪಟ್ಟಿದೆ. ಇಡೀ ಭೂಲೋಕ ಕೆಟ್ಟದಂತೆ ತುಂಬಿದೆ. ಇಡೀ ಭೂಲೋಕ ಅನ್ಯಾಯದಿಂದ ತುಂಬಿದೆ. ಇಡೀ ಭೂಲೋಕ ಮೋಸದಿಂದ ತುಂಬಿದೆ. ಇಡೀ ಭೂಲೋಕ ನನ್ನ ಇಷ್ಟವಿಲ್ಲದ ಸಂಗತಿಗಳಿಂದ ತುಂಬಿದೆ. ಇಡೀ ಭೂಲೋಕದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ಅವನು ಇಷ್ಟವಾಗಿ ನಡೀತಾ ಇದ್ದಾನೆ, ಅವನು ಇಷ್ಟವಾದ ಸ್ವಭಾವಗಳಲ್ಲಿ ನಡೀತಾ ಇದ್ದಾನೆ. ಆದರೆ ಅದೆಲ್ಲದರ ಮನದಲ್ಲಿ ನಾನು ನೋಡಿದಂತ ಒಬ್ಬನೇ ಒಬ್ಬ ಅದು ನೀನೆ. ನಿನ್ನ ನಾಶ ಮಾಡ್ಬೇಕು ನನಗೆ ಇಷ್ಟ ಇಲ್ಲ. ನಿನ್ನ ನಾಶ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನೀನ್ ನಾವೇನ ಕಂಡು ನಾನೇನ ಕಾಪಾಡ್ತೇನೆ. ಇವತ್ತು ನಿನ್ನ ಜೀವನದಲ್ಲಿ ಕೆಟ್ಟ ಸಮಾಜದಲ್ಲಿ ಬಂದ ಈ ಕೆಟ್ಟ ದಿನಗಳಲ್ಲಿ ನೀನ್ ಕೆಲಸ ಮಾಡುವಂತ ಎಲ್ಲ ಕೆಟ್ಟ ಸಹೋದ್ಯೋಗಗಳ ಮಾರ್ಗದಲ್ಲಿ ಮತ್ತೆ ಕೆಟ್ಟದಲ್ಲಿ ತುಂಬಿರುವಂತ ನಿನ್ನ ಊರ ಮಾರ್ಗದಲ್ಲಿ ದೇವರು ನಿನ್ನ ನಿಂತಿದ್ದಾನೆ. ಇವತ್ತು ದೇವರು ನಿನ್ನ ಬಗ್ಗೆ ಏನು ಸಾಕ್ಷಿಯನ್ನು ಹೇಳ್ಬೋದು? ಯಾವ ಸಾಕ್ಷಿ ಹೇಳ್ಬೋದು? ನನಗೆ ಈ ಊರಲ್ಲಿ ಎಲ್ಲರೂ ಕೆಟ್ಟೋಗಿದ್ದಾರೆ, ಆದ್ರೆ ನೀನ್ ಒಬ್ಬರು ನೋಡಿ ನಾನು ಇವರನ್ನ ಬಳಸ್ತೇನೆ. ನಿನ್ ಒಬ್ಬರು ನೋಡಿ ನಿನ್ ಕೆಲಸ ಜನರಲ್ಲಿ ಎಲ್ಲರೂ ಸೋಮಾರಿಗಳಾಗಿ ಮಾತಾಡೋದೆ ಅವ್ರು ಇಷ್ಟ ಬಂದಾಗ ಹೋಗ್ತಾ ಇದ್ರೆ ನಿನ್ನ ಒಬ್ಬನೇ ನಾನು ನೋಡಿದೆ ಅಂತ ದೇವರ ಬಗ್ಗೆ ಹೇಳ್ಬೋದ? ರಕ್ಷಣೆಯ ಬಾಗಿಲು ಮುಚ್ಚಲ್ಪಡುವುದಕ್ಕಿಂತ ಮುಂಚೆಯ ರಕ್ಷಣೆ ರಕ್ಷಣೆಯ ಬಾಗಿಲುಗಳು ಮುಚ್ಚಲ್ಪಡುವಂತ ದಿನಗಳು ಬರ್ತಾ ಇದ್ದ ಸಹೋದರಿ. ಆ ವಿಡಿಯೋದಲ್ಲಿ ನಾನು ನೋಡುವಾಗ ಒಬ್ಬ ಸಹೋದರ ಈ ರೀತಿಯಾಗಿ ಅಳ್ತಾನೆ. ಒಂದು ದೊಡ್ಡ ಜಲಪ್ರವಾಹ ಬರ್ತಾ ಇದೆ, ಲಿಟ್ರಲ್ ಆಗಿ ಫೇಕಲ್ಲ ಮಾತ್ರವಲ್ಲದೆ ಗ್ರಾಫಿಕ್ಸ್ ಅಲ್ಲ. ಆ ಸಹೋದರನು ನನಗೆ ನನ್ನ ಮೊಬೈಲ್ಗೆ ಕಳಿಸಿದ ಆ ಸಹೋದರ ಅಳ್ತಾ ಇಲ್ಲ, ಅಯ್ಯೋ ಯೇಸು ಮಸೀಹ ಯೇಸು ಕ್ರಿಸ್ತನೇ ಅಂತ ಅಳ್ತಾ ಇದ್ದಾರೆ. ಸ್ಲೋಗೆ ಆರಂಭ ಆದಂತ ಪ್ರವಾಹ ಏನ್ ಮಾಡ್ಬೇಕು ಅಂತ ಮನೆ ಮನೆಗಳನ್ನೇ ಇಡೀ ಒಂದು ಊರನ್ನೇ ಕೊಚ್ಚಿಕೊಂಡು ಇಂದು ಗೋಳಾಡ್ತಾನೆ. ಅಯ್ಯೋ ನನ್ನ ಊರು ನಾಶ, ಅಯ್ಯೋ ನನ್ನ ಊರು ನಾಶ, ಅಯ್ಯೋ ನನ್ನ ಊರು ನಾಶ ಅಳ್ತಾನೆ. ರಕ್ಷಣೆಯ ಬಾಗಿಲುಗಳು ಮುಚ್ಚಲ್ಪಡುವುದಕ್ಕಿಂತ ಮುಂಚೆಯೇ ರಕ್ಷಣೆ ಲೋಕದ ನಾಶಕರವಾದಂತ ಈ ಲೋಕದಿಂದ ರಕ್ಷಿಸಲ್ಪಡಬೇಕು ಸಹೋದರಿ ಸಹೋದರ. ಈ ಲೋಕ ನಾಶ ಆಗುತ್ತಿದೆ. ಈ ಲೋಕ ಪ್ರಪಂಚ ದೇವರು ಇನ್ನೊಂದು ಸಾರಿ ನಡೆಸುತ್ತಿದ್ದಾನೆ. ದೇವರು ತನ್ನ ಸುಶಕ್ತಿಯನ್ನು ತೋರಿಸಿ ತನ್ನ ಬಲವನ್ನು ತೋರಿಸಿ ಈ ಲೋಕವನ್ನು ನಡೆಸುತ್ತಿದ್ದಾನೆ. ಯಾಕಂದ್ರೆ ಈ ಲೋಕದಲ್ಲಿ ಅನ್ಯಾಯ ಜಾಸ್ತಿ ಆಯಿತು, ಈ ಲೋಕದಲ್ಲಿ ಪಾಪಗಳು ಜಾಸ್ತಿ ಆಯಿತು, ಈ ಲೋಕದಲ್ಲಿ ದ್ರೋಹಗಳು ಜಾಸ್ತಿ ಆಯಿತು, ಸಮಾಜದಲ್ಲಿ ಅನ್ಯಾಯಗಳು ಜಾಸ್ತಿ ಆದರು, ದಂಡೆ ಈಗಾಗಲೇ ಆರಂಭ ಆಗಿದೆ. ನೀನಾದರೂ ರಕ್ಷಿಸಲ್ಪಡಿ. ಅನೇಕ ದಿನಗಳು ವರ್ಷಗಳು ನೋವನ್ನು ಹೇಳ್ತಾನೆ. ನೋವನ್ನು ನಾವೇ ಪಟ್ಟಿದ್ದು ಒಂದು ದಿನ ಎರಡು ದಿನದಲ್ಲ, ಅದು ಒಂದು ವರ್ಷ ಎರಡು ವರ್ಷದಲ್ಲ. ನೋವನ್ನು ನಾವೇ ಪಟ್ಟಿದ್ದು ಒಂದು ವರ್ಷ ಎರಡು ವರ್ಷ ತೆಗೆದುಕೊಂಡಿಲ್ಲ, ಅನೇಕ ವರ್ಷಗಳು ತೆಗೆದುಕೊಂಡವು. ಆ ನಾವೆಯನ್ನ ಕಟ್ಟುತ್ತಿರುವಾಗಲೇ ಜನರಿಗೆ ಬೋಧನೆ ಮಾಡ, ನಾವೆಯನ್ನ ಕಟ್ಟುತ್ತಿರುವಾಗಲೇ ಜನರಿಗೆ ಸಂದೇಶವನ್ನು ಕೊಟ್ಟ. ಜನ ಏನ್ ತಿಳ್ಕೊಂಡು ಬಂದ? ನೀ ನಾವೇನ್ ಕಟ್ತಾ ಇದ್ದ ಕಟ್ಟು. ಅವರು 10 ವರ್ಷ ತೆಗೆದುಕೊಳ್ಳಿಲ್ಲ, 20 ವರ್ಷ ತೆಗೆದುಕೊಳ್ಳಿಲ್ಲ, ಸರಿ ಸುಮಾರು ಅಂದಾಜಿನ ಮೇರೆಗೆ 104-105 ವರ್ಷ ತೆಗೆದುಕೊಂಡಂತೆ ಆ ನಾವೇನ ಕಟ್ಟಲಿಕ್ಕೆ. ಎಷ್ಟು ವರ್ಷ? 104-105 ವರ್ಷ ತೆಗೆದುಕೊಂಡಂತೆ ನಾವೇನ ಕಟ್ಟಿ ಫಿನಿಶ್ ಮಾಡೋದಕ್ಕೆ, ಅದು ಅಂದಾಜಿನ ಮೇರೆಗೆ. ಆ 104-105 ವರ್ಷಕ್ಕೆ ಅವನು ಎಷ್ಟು ಹೇಳಿರ್ಬೋದು ಜನರಿಗೆ, ಎಷ್ಟು ಪ್ರಸಂಗಿಸಿರ್ಬೋದು, ಎಷ್ಟು ಎಚ್ಚರಿಸಿರ್ಬೋದು. ಜನ ಏನ್ಕೊಂಡಿರ್ತಾರೆ, ನೀನ್ ಹೇಳ್ತಾನೆ ಇದೆಯಾ, 10 ವರ್ಷದಿಂದ ಹೇಳ್ತಾನೆ ಇದೆಯಾ, 20 ವರ್ಷದಿಂದ ಹೇಳ್ತಾನೆ ಇದೆಯಾ, 30 ವರ್ಷದಿಂದ ಹೇಳ್ತಾನೆ ಇದೆಯಾ, 40 ವರ್ಷದ ಪ್ರಸಂಗ ಮಾಡ್ತಾ ಇದೆ, ಮಳೆ ಬರುತ್ತೆ ಮಳೆ ಬರುತ್ತೆ ಮಳೆ ಬರುತ್ತೆ ಪ್ರವಾಹ ಬರುತ್ತೆ ಪ್ರವಾಹ ಬರುತ್ತೆ ಅಂತ ಹೇಳ್ತಾನೆ ಇದೆಯಾ. ಹೋಗಯ್ಯ, ಎಲ್ಲಿ ಪ್ರಸಾರ, ಎಲ್ಲಿ ಪ್ರವಾಹ ಬರುತ್ತೆ, ಎಲ್ಲಿ ಜನ ನಾಶ ಆಗ್ತಾರೆ, ಎಲ್ಲೂ ಇಲ್ಲ. ಅದೇ ರೀತಿ ಎಷ್ಟೋ ವರ್ಷಗಳಲ್ಲಿ ನಾವೇನ ಕಡಿಮೆ ಜನರಿಗೆ ಹೇಳ್ತಾ ಇದ್ದ ಮಳೆ ಬರುತ್ತೆ,
ಜನ ಇವನ್ನ ಒಂದು ವರ್ಷ ಮಳೆ ಬರುತ್ತೆ ಅಂದಾಗ ಎರಡನೇ ವರ್ಷ ಜನ ಏನಿರ್ಬೇಕಂದ್ರೆ ಇವನೊಬ್ಬ ಹುಚ್ಚ ಅಂತ ಇರ್ಬೇಕು. ಇನ್ನು ಕೆಲವರು ಮೂರನೇ ವರ್ಷಕ್ಕೆ ಹೋದಾಗ ಇವನೊಬ್ಬ ಮೂರ್ಖ ಅಂತ ಇರ್ಬೇಕು. ಹತ್ತನೇ ವರ್ಷಕ್ಕೆ ಹೋದಾಗ ಇವನು ಯಾವನು ಇವನು ಸುಳ್ಳು ಪ್ರವಾದಿ ಅಂತ ಹೇಳಿರ್ಬೇಕು. ಹತ್ತು ವರ್ಷ ಕಳೆದು 20 ವರ್ಷ ಕಳೆದು ನೋವೆನ್ ನೋವನ್ನು ನಾವೆಯನ್ನ ತಟ್ಟಿ ಮುಗಿಸಿದ ಮುಗಿಸಿದ ಮೇಲೆ ದೇವರು ಅವನ್ನ ಬಾಗಿಲಾಕಿ ಮುಗಿಸ್ಬಿಟ್ಟು. ಅದೇ ರೀತಿಯಾಗಿ ಪರಲೋಕದ ರಾಜ್ಯ ಕೂಡ ಆ ಪರಲೋಕದ ರಾಜ್ಯ ಅನುಭವಿಸ್ಕರವಾಗಿ ಸುವಾರ್ಥ ರೂಪದಲ್ಲಿ ಸಾಧಿಸ್ಪಡ್ತಾ ಇದೆ. ಆ ಪರಲೋಕ ರಾಜ್ಯದ ಕ್ರಿಸ್ತನ ಬಗ್ಗೆ ಸುವಾರ್ಥ ರೂಪದಲ್ಲಿ ವಾಕ್ಯದ ರೂಪದಲ್ಲಿ ನಮಗೆ ಪ್ರಸಂಗಿಸಲ್ಪಡ್ತಾ ಇದೆ. ನಾವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಒಂದು ದಿನ ಬರುತ್ತೆ ಆ ರಕ್ಷಣೆಯ ಬಾಗಿಲುಗಳು ಮುಚ್ಚಲ್ಪಡ್ತವೆ. ಮಾತ್ರವಲ್ಲದೆ ಯಾವಾಗ ರಕ್ಷಣೆ ಬಾಗಿಲುಗಳು ಮುಚ್ಚಲ್ಪಡ್ತವೋ ನೀ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಕಟಣೆ 3:10 ಈ ರೀತಿ ಬಂದಿದೆ, ಲೋಕಕ್ಕೆ ಮಹಾಸಂಕಟ ಒಂದು ಉಪದ್ರವ ಮಾತ್ರವಲ್ಲದೆ ಶೋಧನೆ ಬರಲಿಕ್ಕಿದೆ ಅಂದ್ರೆ ಅದರಲ್ಲಿ ನಾನು ಇದನ್ನ ರಕ್ಷಿಸ್ತೇನೆ ಅಂತ ದೇವರು ಹೇಳ್ತಾರೆ. ಈ ಲೋಕ ಒಂದು ದೊಡ್ಡ ಆಪತ್ತನ್ನು ಅನುಭವಿಸುತ್ತಿದೆ ಸಹೋದರ ಸಹೋದರಿ. ಈ ನಾವು ನೋಡ್ತಕ್ಕಂಥ ಈ ಸುಂದರವಾದ ಪ್ರಪಂಚ ಕಟ್ಟಡಗಳು ಬಿಲ್ಡಿಂಗ್ಗಳು ಜನರು ಐಶ್ವರ್ಯವಂತರು ಎಲ್ಲರಿಗೂ ಒಂದು ದುಷ್ಟ ಒಂದು ಒಂದು ಭಯಂಕರವಾದಂತಹ ಒಂದು ದಿನ ಬರಲಿಕ್ಕಿದೆ. ಆ ಭಯಂಕರವಾದಂತಹ ದಿನದಲ್ಲಿ ನೀನು ರಕ್ಷಿಸಲ್ಪಟ್ಟು ಪರಲೋಕ ರಾಜ್ಯದಲ್ಲಿರುವೆ. ನಾವೇನ ಕಟ್ಟುವಾಗ ಎಷ್ಟೋ ಜನರು ನಡೆದರು, ಎಷ್ಟೋ ಜನರು ಆಡ್ಕೊಂಡ್ರು, ಎಷ್ಟೋ ಜನರು ತಮ್ಗೆ ಇಷ್ಟು ಬಂದಾಗ ಮಾತಾಡ್ಕೊಂಡ್ರು, ಆದ್ರೆ ನಾವೇ ಬಾಗಿಲು ಯಾವಾಗಲ ಮುಚ್ಚಲ್ಪಡ್ತೋ ನಾವೇ ಬಾಗಿಲು ಮುಚ್ಚಲ್ಪಡ್ತೋ ಆಗ ಜನರಿಗೆ ಅರ್ಥ ಆಯ್ತು ಮಳೆ ಬರ್ಲಿಕ್ಕೆ ಆರಂಭ ಆಯ್ತು. 100 ವರ್ಷದ ಮೇಲ್ಪಟ್ಟು ಪ್ರಸಂಗಿಸ್ತಾ ಇದ್ದಂತ ನಾವೇ ಕಡಿದವೇ ಪ್ರಸಂಗಿಸ್ತಾ ಇದ್ದಂತ ನೋಹ ಮಾತನ್ನ ತಿರಸ್ಕರಿಸಿದಂತವ್ರು ಮಾತ್ರವಲ್ಲ ಅವ್ರ ಮಾತನ್ನ ಈ ಅನಿಸಿದಂತವ್ರು ಈಗ ಮತ್ತು ಬಾರಿ ಬರ್ತಾ ಇದ್ದಾರೆ. ಅಯ್ಯೋ ನೋಹ ನಾವು ಮಿಸ್ ಮಾಡ್ತೀವಿ. ನೋಹ ಈ ಬಾಗು ತೆರೆದಿಂದ ಬಳಕೊಂಡ ದೇವರೇ ನೋಹನನ್ನ ನಾವೇ ಒಳಗಾಗಿ ಮುಚ್ಚಿ ರಕ್ಷಣೆ ಹೊಂದಬೇಕಾದ ಸಮಯದಲ್ಲಿ ರಕ್ಷಣೆ ಹೊಂದ್ಬಿಡು. ರಕ್ಷಣೆ ಹೊಂದಬೇಕಾದ ಸಮಯದಲ್ಲಿ ರಕ್ಷಣೆ ಬಂದು ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕಾದ ಸಮಯದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೋ. ದೇವರಿಗೋಸ್ಕರ ಜೀವಿಸಬೇಕಾದ ಸಮಯದಲ್ಲಿ ದೇವರಿಗೋಸ್ಕರ ಜೀವಿಸು. ಲೋಕದ ಪಾಲಿನ ತಪ್ಪಿಸಿಕೊಂಡವನಾಗಿ ಬೆಂಕಿಯ ನರಕದೊಳಗಿನ ತಪ್ಪಿಸಿಕೊಂಡವನಾಗಿ ಕ್ರಿಸ್ತನ ಬಳಿಕ ನಾವೇನು ತೋರಿಸ್ತೇವೆ ಗೊತ್ತಾ ಸಭೆ. ನಾವೇನು ತೋರಿಸ್ತೇವೆ ಗೊತ್ತಾ ಸಭೆ. ಸಭೆ ಬಂದು ನೀನು ಪ್ರಸಂಗಿಸ್ತಾ ಇದೆ ಸಹೋದರಿ ಸಹೋದರ. ಲೋಕವನ್ನು ಬಿಟ್ಟು ಬಾ, ಕ್ರಿಸ್ತನ್ ಬರ್ತಾ ಇದ್ದಾನೆ. ಅದರಲ್ಲಿದ್ದೇ ರೆಡಿಯಾಗು, ದೇವರಿಗೋಸ್ಕರ ರೆಡಿಯಾಗುತ್ತ ಪ್ರಸಂಗಿಸ್ತಾ ಇದ್ದೇವೆ ಪ್ರಸಂಗಿಸ್ತಾ ಇದ್ದೇವೆ. ಎಷ್ಟೋ ವಿಶ್ವಾಸಿಗಳಿಗೆ ಏನು ಗೊತ್ತಾ, ಏನ್ ಯಾವಾಗಲೂ ಇದ್ದಿದ್ದೆ ಪ್ರಸಂಗ, ಯಾವಾಗಲೂ ಇದ್ದಿದ್ದೆ ವಾಕ್ಯ, ಯಾವಾಗಲೂ ಇದ್ದಿದ್ದೆ ಬಾಗಿಲು ಚರ್ಚು ಬಿಡು. ನೋಹನ ಕಾಲದ ಜನರ ತರ ನೀನು ಅಸಹ್ಯ ಮಾಡ್ತಾ ಇದೀಯಾ? ರಾತ್ರಿ ಪ್ರಾರ್ಥನೆಗಳನ್ನ ಅಸಹ್ಯ ಮಾಡ್ತಾ ಇದೀಯಾ? ಬೆಳಿಗ್ಗೆ ಜಾವ ಪ್ರಾರ್ಥನೆಗಳನ್ನ ಅಸಹ್ಯ ಮಾಡ್ತಾ ಇದೀಯಾ? ಅಸಹ್ಯ ಮಾಡು. ಒಂದು ಸಾರಿ ರಕ್ಷಣೆಯ ಪಾತ್ರಗಳು ಮುಚ್ಚಲ್ಪಟ್ಟು ಅಂದರೆ ಓಪನ್ ಮಾಡಲಿಕ್ಕೆ ಕೈನಲ್ಲಿ ಸಾಧ್ಯವೇ ಇಲ್ಲ. ರಕ್ಷಣೆಯ ಬಾಗಿಲುಗಳು ಮುಚ್ಚಲ್ಪಡೋದಕ್ಕಿಂತ ಮುಂಚೆಯೇ ರಕ್ಷಣೆ ರಕ್ಷಣೆ ಬಂದಿದ್ರೆ, ಯೇಸುವನ್ನ ಕಂಡುಕೊಂಡಿದ್ರೆ, ಯೇಸುವನ್ನ ಅಂಗೀಕರಿಸಿಕೊಂಡಿದ್ರೆ, ದೀಕ್ಷಾಸ್ನಾನ ತೆಗೆದುಕೊಂಡಿದ್ರೆ ನೀನು ಮುಕ್ತಾಯವಾಗಲಿಲ್ಲ. ಇನ್ನೊಂದು ದಿನ ರಕ್ಷಣೆಯನ್ನು ಸಾಧಿಸ್ಕೋ. ರಕ್ಷಣೆಯಲ್ಲಿ ಜೀವಿಸು, ರಕ್ಷಣೆಯಲ್ಲಿ ಬದುಕು, ರಕ್ಷಣೆಯಲ್ಲಿ ನಡೆದುಕೊಂಡು ಹೋಗಿ. 2 ಕೊರಿಂಥ 6:2 ಇದು ಬರ್ತದೆ. ಇದೇ ಆ ಸುಪ್ರಸನ್ನ ಇದೇ ರಕ್ಷಣೆ. ಈ ಒಂದು ನಿನಗೆ ಜೀವನದಲ್ಲಿ ನಿಮಗೆ ದೇವರು ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ದೇವರು ನಡೀತೇವೆ ರಕ್ಷಣೆಯ ಬಾಗಿಲು ಮುಚ್ಚಲ್ಪಡೋದಕ್ಕಿಂತ ಮುಂಚೆ ರಕ್ಷಣೆ. ನೋಹನ ಈ ಅನಿಸ್ತಂತ ಜನರೆಲ್ಲ ನೋಹನ ದೇವರು ಬಾಗಿಲು ಮುಚ್ಚಿ ನಾವೇ ಒಳಗೆ ಹಾಕಿದ ಮೇಲೆ ಈ ಅನಿಸ್ತಂತ ನೋಹನ ಕಾಲದ ಜನರಲ್ಲಿ ಅಪಾಸ್ಯಗಳಿದ್ದ ಜನರಲ್ಲಿ ಹೋದ್ರು ಮಾತ್ರವಲ್ಲದೆ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಇವತ್ತಲ್ಲ ನಾಳೆ ಅಂದ್ಕೊಂಡಿದ್ದಂತ ಜನರಲ್ಲಿ ಹೋದ್ರು ಪರಿಪೂರ್ಣ ನಾಶವಾಗಿ ಹೋದ್ರು. ಹೇ ಚಂದ್ರಿಗೋಸ್ಕರ ಹೇ ಚಂದ್ರ ಮೊದಲು